ರೀತಿ ಗಲಾಟೆ ಕೂತ್ಕೊಂಡ್ರೆ ಶಿಸ್ತಬದ್ಧ ಕಾರ್ಯಕ್ರಮ ಇಲ್ಲ, ಅದು ಎಲ್ಲ ವ್ಯರ್ಥ ಆಗುತ್ತೆ. ದಯವಿಟ್ಟು ಕೂತ್ಕೊಳ್ಳಿ. ಇಷ್ಟೇ ಜನ ನ್ಯಾಕ್ ಕರೆದಿದ್ದೀರಿ ನೀವು, ಇಷ್ಟೇ ಜನ ನ್ಯಾಕ್ ಕರೆದಿದ್ದೀರಿ, ಮಂತ್ರಿಗಳನ್ನ ನ್ಯಾಕ್ ಕರೆದಿದ್ದೀರಿ, ನಾಯಕರುಗಳನ್ನ ನ್ಯಾಕ್ ಕರೆದಿದ್ದೀರಿ. ದಯವಿಟ್ಟು ಮಾತು ಕೇಳಿ, ದಯವಿಟ್ಟು ಮಾತು ಕೇಳಿ. ಸರಿ, ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಈಗ ಧರ್ಮಗ್ರಂಥಗಳಲ್ಲಾಗ್ಲಿ, ಪುರಾಣಗಳಲ್ಲಾಗ್ಲಿ, ಅಥವಾ ದೇವರಾಗ್ಲಿ, ಎಷ್ಟಲ್ಲ ಇಸ್ಪೆಕ್ಟರ್ ಬರ್ರಿ ಇಲ್ಲಿ ನೋಡಿ, ಅವ್ನು ಯಾರು ಆಗಿದ್ರೆ ಹೋಗಿ ನನ್ನ ಮುಂದೆ ತಗೋ, ಇವಾಗ ಅರೆಸ್ಟ್ ಮಾಡಿ ವಾಪಸ್ ರಿಪೋರ್ಟ್ ಮಾಡ್ಬೇಕು. ಹೋಗಿ ಹೋಗಿ ಅರೆಸ್ಟ್ ಮಾಡ್ತಾರೆ, ವಾಪಸ್ ಮಾಡಿ ಗೋಲ್ಡ್ ಅರೆಸ್ಟ್ ಪ್ರಜಾಪ್ರಭುತ್ವ ಇದು, ಹೋಗಿ ಅರೆಸ್ಟ್ ಮಾಡಿ ಅವನಿಗೆ. ಪ್ರಜಾಪ್ರಭುತ್ವದಲ್ಲ ಈ ತರ ಎಲ್ಲ ಅಶ್ಲೀಲ ಪದಗಳನ್ನೆಲ್ಲ ಬರೋದ್ರೆ ಸಮಾಜಕ್ಕೆ ಇದಾಗಲ್ಲ. ಅವ್ನು ಯಾರೇ ಆಗಿ ನಿರ್ತ ಬರ್ರಿ ಫಸ್ಟ್ ಆಗಿ ಇದು ಬಂದ್ರು. ಮಾತಾಡ್ತಾರೆ ಅಂತ ನೀವು ಆಯ್ಕೆ ಪಾಠ ಮಾಡಬೇಕು, ಬೆಂಗ ಕೊಡ್ಬೇಕು ಕೇಳ್ತಾರೆ. ಭಾಗವತ್ತು ಅವಕಾಶ ಮಾಡಿಕೊಡ್ತೀವಿ ಇವತ್ತು ನೋಡಿ. ಬೇಕಾದಷ್ಟು ಪುರಾಣಗಳು ಧರ್ಮಗ್ರಂಥಗಳಲ್ಲಿ ಎಲ್ಲೂ ಕೂಡ ನೀವು ದೇವ್ರನ್ನ ಸಾಕ್ಷಾತ್ಕಾರ ಮಾಡಬೇಕು ಅಂತಂದ್ರೆ ದೊಡ್ಡ ದೊಡ್ಡದಂತ ಭವ್ಯವಾದಂತ ದೇವಸ್ಥಾನಗಳನ್ನು ಕಟ್ಟಿ ಅಂತ ಹೇಳಿಲ್ಲ. ಸಾವಿರಾರು ವರ್ಷಗಳಿಂದ ಹಿಂದೂ ಧರ್ಮ ಇದೆ, ಸಾವಿರಾರು ವರ್ಷಗಳಿಂದ ಹಿಂದೂ ಧರ್ಮ ಇದೆ. ಬೇಕಾದಷ್ಟು ದೇವಸ್ಥಾನಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಸಂವಿಧಾನ ಕೊಟ್ಟರು ಅಲ್ಲಿ ತನಕನೂ ಕೂಡ ಹಿಂದುಳಿದ ವರ್ಗದವ್ರಿಗಾಗ್ಲಿ, ಶೋಷಿತರಿಗಾಗ್ಲಿ, ವಿದ್ಯೆಯಲ್ಲಾಗ್ಲಿ, ಅಧಿಕಾರ ಪಡೆಯೋದಾಗ್ಲಿ ಸಂಪರ್ಕ ಅವಕಾಶ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಯಾರೆಲ್ಲ ದಯವಿಟ್ಟು ಕೂತ್ಕೊಳ್ಳಿ, ಎರಡು ಮಾತು ಅಷ್ಟೇ. ಈಗ ಈಗ ಯಾರೋ ಹೋಗ್ಬೇಕಾದ್ರೆ ನೋಡೋಂತಲ್ಲ, ಮತ್ತೆ ಗಲಾಟೆ ಮಾಡ್ತಿಲ್ಲ ಬಿಡಿ. ಈಗ ನೋಡಿ, ಯಾರೋ ಯಾರೋ ಅವ್ರು ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ, ನೀವು ಶಾಂತವಾಗಿರಿ. ಯಾರು ಬೈಕೊಂಡು ಹೋದ್ರೆ ಅವ್ರು ಸರಿಯಾದ ಕ್ರಮ ತೆಗೆದುಕೊಳ್ತಾರೆ. ನೀವು ಸರ್ ನೀವು ದಯವಿಟ್ಟು ಶಾಂತಿ ಇದ್ದೀರಿ. ಏ ನೋಡಿ, ಇಷ್ಟ ಇಷ್ಟ